ಹಾಯ್ ಫ್ರೆಂಡ್ಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಕರ್ನಾಟಕ ರಾಜ್ಯ ಆಡಳಿತ ನ್ಯಾಯಮಂಡಳಿ ಈ ಇಲಾಖೆಯಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸರ ಈ ಅಧಿಸೂಚನೆದ ಕಂಪ್ಲೀಟ್ ಮಾಹಿತಿ ಈ ವಿಡಿಯೋಗಳಾಗಿರ್ತದೆ ಅದಕ್ಕಾಗಿ ವಿಡಿಯೋ ಸ್ಕಿಪ್ ಮಾಡಲಾರ್ದಂಗೆ ಕೊನೆ ತನಕ ನೋಡ್ರಿ ಹುದ್ದೆ ಹೆಸರು ಬೆರಳಚ್ಚುಗಾರರು ಅಂತ ಹುದ್ದೆ ಹೆಸರು ಸ್ನೇಹಿತರೆ ಒಟ್ಟು ಆರು ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ಇಲ್ಲಿ ಹುದ್ದೆಗಳ ವರ್ಗೀಕರಣ ಕೊಟ್ಟರೆ ಸ್ನೇಹಿತರೆ ಯಾವ ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಹುದ್ದೆಗಳ ಅದಾವಾಂತಿ ಸಿಂಧೇಳಿ ಹುದ್ದೆಗಳ ವರ್ಗೀಕರಣ ಕೊಟ್ಟರ ಅದಕ್ಕಾಗಿ ವಿಡಿಯೋವನ್ನೊಮ್ಮೆ ಪಾಸ್ ಮಾಡಿ ನೋಡ್ರಿ ಇನ್ನು ಉದ್ಯೋಗ ಸ್ಥಳದ ಬಗ್ಗೆ ನೋಡೋದಾದ್ರು ಉದ್ಯೋಗಕ್ಕೆ ಸೆಲೆಕ್ಟ್ ಆದಮೇಲೆ ನಿಮಗೆ ಎಲ್ಲಿ ಉದ್ಯೋಗ ಸ್ಥಳವನ್ನು ನಿಯುಕ್ತಿಗೊಳಿಸ್ತಾರ ಅನ್ನೋದ್ರ ಬಗ್ಗೆ ನೋಡೋದಾದ್ರು ಬೆಂಗಳೂರು ಬೆಳಗಾವಿ ಕಲಬುರಗಿ ಈ ಮೂರು ಜಿಲ್ಲೆಗಳಲ್ಲಿ ಉದ್ಯೋಗ ಇರ್ತಕ್ಕಂಥದ್ದು ಸ್ನೇಹಿತರೆ ನೆಕ್ಸ್ಟ್ ವೇತನ ಶ್ರೇಣಿ ಅಂದರೆ ಶ್ಯಾಲರಿ ಬಗ್ಗೆ ನೋಡೋದಾದ್ರೆ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರು ರೂಪಾಯಿ ಪ್ರತಿ ತಿಂಗಳಿಗೆ ಬೇಸಿಕ್ ಪೇಮೆಂಟ್ ಇರ್ತದಿದು ಇದರ ಮೇಲೆ ಅಲೋವೆನ್ಸಸ್ ಎಲ್ಲ ಸೇರಿದ್ರೆ ಒಂದು ಇಪ್ಪತ್ತೇಳು ಸಾವಿರದಿಂದ ಹಿಡ್ಕೊಂಡು ಇಪ್ಪತ್ತೆಂಟು ಸಾವಿರ ರೂಪಾಯಿ ತನಕ ನಿಮ್ಗೆ ಶಾಲರಿ ಕೈಗೆ ಸಿಗುವಂಥದ್ದು ನೆಕ್ಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ಅಂದರೆ ಶೈಕ್ಷಣಿಕ ವಿದ್ಯಾರ್ಹತೆಯ ಬಗ್ಗೆ ನೋಡೋದಾದ್ರೆ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಇದರ ಜೊತೆಗೆ ಕನ್ನಡ ಮತ್ತು ಇಂಗ್ಲೀಷ್ ಒಳಗೆ ಸೀನಿಯರ್ ಗ್ರೇಡ್ ಟೈಪಿಂಗ್ ಮುಗಿಸಿರ್ಬೇಕು ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯೊಳಗೆ ಸೀನಿಯರ್ ಗ್ರೇಡ್ ಟೈಪಿಂಗ್ ಪಾಸ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ಬೋದು ಸ್ನೇಹಿತರೆ ನೆಕ್ಸ್ಟ್ ಅರ್ಜಿ ಸಲ್ಲಿಸ್ಲಾಕ ಕೊನೆಯ ದಿನಾಂಕ ನೋಡ್ರಿ ಸ್ನೇಹಿತರೆ ಅಕ್ಟೋಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ ಮೂರು ಆಗಿರುತ್ತೆ ಅಷ್ಟೊಳಗ ನೀವು ಅರ್ಜಿಯನ್ನು ಸಲ್ಲಿಸ್ಬೇಕು ಇನ್ನು ಅರ್ಜಿ ಹೆಂಗೆ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಅರ್ಜಿ ಆಫ್ಲೈನ್ ಮೂಲಕ ಸಲ್ಲಿಸೋದಿರ್ತದೆ ಸ್ನೇಹಿತರೆ ಆಫ್ಲೈನ್ ಅಂತಂದ್ರೆ ಒಂದು ಅಪ್ಲಿಕೇಶನ್ ಫಾರ್ಮೆಟ್ ಅದು ಆ ಅಪ್ಲಿಕೇಶನ್ ಫಾರ್ಮೇಟನ್ನು ತುಂಬಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಅವಶ್ಯಕ ಸ ಡಾಕ್ಯುಮೆಂಟ್ಸ್ಗಳನ್ನು ಅಂದರೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ಗಳನ್ನು ಲಗತ್ತಿಸಿ ವಿಲೇಖನಾಧಿಕಾರಿಗಳು ಕರ್ನಾಟಕ ರಾಜ್ಯ ಆಡಳಿತ ನ್ಯಾಯಮಂಡಳಿ ಕಂದಾಯ ಭವನ ಏಳನೇ ಮಾಡಿ ಕೆ ಜಿ ರಸ್ತೆ ಬೆಂಗಳೂರು ಐದು ಆರು ಜೀರೋ 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 ಒಂಬತ್ತು ಈ ಅಡ್ರೆಸ್ಸಿಗೆ ಕಳಿಸ್ಬೇಕಾಗ್ತದೆ ಸ್ನೇಹಿತರೆ ಅಪ್ಲಿಕೇಶನ್ ಫಾರ್ಮೆಟ್ ಆಮೇಲೆ ಈ ನೋಟಿಫಿಕೇಷನ್ ಎರಡು ನೋಟ್ ಟೆಲಿಗ್ರಾಮ್ ಗ್ರೂಪಿಗೆ ಹಾಕಿರ್ತೀನಿ ಇನ್ನೂ ತನಕ ನಮ್ಮದು ಟೆಲಿಗ್ರಾಮ್ ಗ್ರೂಪ್ ಯಾರು ಜಾಯ್ನ್ ಆಗಿಲ್ಲ ಆ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಡಿಸ್ಕ್ರಿಪ್ಷನ್ ಆಗಿರ್ತದೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಟೆಲಿಗ್ರಾಮ್ ಅನ್ನು ಜಾಯಿನ್ ಆಗಿರಿ ಸ್ನೇಹಿತರೆ ಅಪ್ಲಿಕೇಶನ್ ನೀಟಾಗಿ ತುಂಬಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಲಗತ್ತಿಸಿ ಈ ಅಡ್ರೆಸ್ಗೆ ನೀವು ಖುದ್ದಾಗಿ ಕೊಟ್ಟು ಬರಬಹುದು ಇಲ್ಲಾಂದ್ರೆ ಅಂಚೆ ಮೂಲಕನಾದರೂ ಕಳಿಸ್ಬೋದು ಕಳಿಸಬಹುದು ಸ್ನೇಹಿತರೆ ಏನೇನು ಡಾಕ್ಯುಮೆಂಟ್ಸ್ ಲಗತ್ತಿಸಬೇಕು ಅಂತ ಹೇಳಿ ನೋಡೋದಾದ್ರೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ವಿದ್ಯಾರ್ಥಿಗೆ ಸಂಬಂಧಪಟ್ಟಂತ ಮಾರ್ಕ್ಸ್ ಕಾರ್ಡ್ಸ್ಗಳು ಅಂದ್ರೆ ಈ ಸೀನಿಯರ್ ಗ್ರೇಡ್ ಕನ್ನಡ ಮತ್ತು ಇಂಗ್ಲಿಷ್ ಒಳಗೆ ಸೀನಿಯರ್ ಗ್ರೇಡ್ ಟೈಪಿಂಗ್ ಮುಗಿಸಿರ್ಬೇಕಂತ ವಿದ್ಯಾರ್ಥಿ ಕೇಳಲಾಗಿತ್ತು ಇದಕ್ಕೆ ಸಂಬಂಧಪಟ್ಟಂತ ಮಾರ್ಕ್ಸ್ ಕಾರ್ಡ್ಗಳು ನೆಕ್ಸ್ಟ್ ಮೀಸಲಾತಿಗೆ ಸಂಬಂಧಪಟ್ಟಂಥ ಮಾರ್ಕ್ಸ್ ಕಾರ್ಡ್ಗಳು ಮೀಸಲಾತಿ ಅಂತಂದ್ರೆ ಕನ್ನಡ ಮಾಧ್ಯಮ ಆಗಿರ್ಬೋದು ರೂರಲ್ ಆಗಿರ್ಬೋದು ಯೋಜನಾ ನಿರಾಶ್ರಿತರಾಗಿರ್ಬೋದು ಅಂಗವಿಕಲ ಆಗಿರ್ಬೋದು ಮಾಜಿ ಸೈನಿಕ ಆಗಿರ್ಬೋದು ಆಮೇಲೆ ವಿಧವಿ ಅಂತ ಆಗಿರ್ಬೋದು ಈ ರೀತಿ ಏನಾದರೂ ನೀವು ರಿಸರ್ವೇಶನ್ ಕೊಡ್ತಿದ್ರಿ ಅಂತ ತಿಳ್ಕೊಳ್ರಿ ಅದಕ್ಕೆ ಸಂಬಂಧಪಟ್ಟಂತ ಪ್ರಮಾಣ ಪತ್ರಗಳು ನೆಕ್ಸ್ಟ್ ಫೀಸ್ ತುಂಬಿರ್ಬೇಕು ಫೀಸ್ ತುಂಬಿರ್ತಿರಲ್ಲ ಈ ಫೀಸ್ ತುಂಬಿರ್ತಕ್ಕಂಥದ್ದು ಫೀ ರಿಸಿಟ್ ಫೀ ಏನೋ ಅಂತಂದ್ರೆ ಯಾವ ರೀತಿ ತುಂಬಬೇಕಂತ ಹೇಳಿ ನಾನು ಹೇಳ್ತೀನಿ ಇಷ್ಟು ಡಾಕ್ಯುಮೆಂಟ್ಸ್ ಆ ಅರ್ಜಿಯೊಂದಿಗೆ ಲಗತ್ತಿಸಿ ಈ ಅಡ್ರೆಸ್ ಏನ್ ಹೇಳಿನಲ್ಲ ಸ್ನೇಹಿತರೆ ಈ ಅಡ್ರೆಸ್ ಅಕ್ಟೋಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರೊಳಗೆ ಸಲ್ಲಿಸ್ಬೇಕು ಸ್ನೇಹಿತರೆ ನೆಕ್ಸ್ಟ್ ಅರ್ಜಿ ಶುಲ್ಕದ ಬಗ್ಗೆ ಏನ್ ನೋಡೋದಾದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕ್ಯಾಟಗರಿ ಒಂದು ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಅರ್ಜಿ ಶುಲ್ಕ ಇರಂಗಿಲ್ಲ ಈ ಕೆಟಗರಿಗಳನ್ನು ಹೊರತುಪಡಿಸಿ ಉಳಿದಂಥ ಎಲ್ಲ ಕೆಟಗರಿಯ ಅಭ್ಯರ್ಥಿಗಳಿಗೆ ನೂರ ಐವತ್ತು ರೂಪಾಯಿ ಅರ್ಜಿ ಶುಲ್ಕ ಇರ್ತದೆ ಈ ಅರ್ಜಿ ಶುಲ್ಕವನ್ನು ನೀವು ಐ ಪಿ ಓ ಇಂಡಿಯನ್ ಪೋಸ್ಟ್ ಆಫೀಸ್ ಆರ್ಡರ್ ಮೂಲಕರೇ ತುಂಬಬಹುದು ಇಲ್ಲಾಂದರೆ ಡಿ ಡಿ ಮೂಲಕನರೇ ತುಂಬಬಹುದು ಇಂಡಿಯನ್ ಪೋಸ್ಟ್ ಆಫೀಸ್ ಆರ್ಡರ್ ಮೂಲಕ ಅಂತಂದ್ರೆ ಜಸ್ಟ್ ಅಂಚೆ ಇಲಾಖೆಗೆ ಹೋಗ್ರಿ ನೋಡಿ ನನಗೆ ಈ ಅಡ್ರೆಸ್ಸಿನ ಮೇಲೆ ರಜಿಸ್ಟ್ರಾರ್ ಕೆಆಟ್ ಸೆವೆಂತ್ ಫ್ಲೋರ್ ಕೇಂದ್ರ ಭವನ ಕೆ ಜಿ ರೋಡ್ ಬೆಂಗಳೂರು ಇವರ ಪದನಾಮಕ ಬೆಂಗಳೂರಿಗೆ ಸಂದಾಯವಾಗುವಂಗೆ ನಮ್ಗೆ ಪೋಸ್ಟಲ್ ಆರ್ಡರ್ ಕೊಡ್ರಿ ನೂರ ರೂಪಾಯಿ ಅಂದ್ರೆ ಕೊಡ್ತಾರ ಅವರು ಇಲ್ಲ ಅಂತಂದ್ರೆ ಯಾವ್ದಾದ್ರೂ ಬ್ಯಾಂಕಿನಾಗ ಹೋಗಿ ಡಿಡಿ ಕೂಡ ತೆಗೆಸಬಹುದು ರಜಿಸ್ಟಾರ್ ಕೆಸಾಟ್ ಸೆವೆಂತ್ ಫ್ಲೋರ್ ಕೇಂದ್ರ ಭವನ್ ಕೆ ಜಿ ರೋಡ್ ಬೆಂಗಳೂರು ಇವರ ಪದನಾಮ ಸಂದಾಯವಾಗುವಂಗೆ ಡಿಡಿ ಕೊಡ್ರಿ ಅಂತ ಕಿಷಿಂದು ಹೇಳಿದ್ರು ಕೂಡ ನೂರ ಐವತ್ತು ರೂಪಾಯಿ ಡಿಡಿ ಕೊಡ್ರಿ ಅಂತ ಕಿಷಿಂದ ಹೇಳಿದ್ರು ಕೂಡ ಡಿಡಿ ಕೊಡ್ತಾರೆ ಸ್ನೇಹಿತರೆ ಆ ಒರಿಜಿನಲ್ ಡಿ ಅಥವಾ ಪೋಸ್ಟಲ್ ಆರ್ಡರ್ ಅನ್ನ ಏನಪ್ಪಾ ಅಂತಂದ್ರೆ ಅರ್ಜಿ ಜೊತೆಗೆ ಲಗತ್ತಿಸಿ ಅದು ಕೂಡ ಈ ಅಡ್ರೆಸ್ಸಿಗೆ ಕಳಿಸಬೇಕು ಸ್ನೇಹಿತರೆ ಇದಿಷ್ಟ ಅಪ್ಲಿಕೇಶನ್ ಫೀ ತುಂಬೋದ್ರ ಬಗ್ಗೆ ಮಾಹಿತಿ ನೆಕ್ಸ್ಟ್ ವಯೋಮಿತಿ ಬಗ್ಗೆ ನೋಡಂಬ್ರಿ ಸ್ನೇಹಿತರೆ ಈ ಹುದ್ದೆಗಳಿಗೆ ಅರ್ಜಿ ಅಂದ್ರೆ ಕನಿಷ್ಠ ಹದಿನೆಂಟು ವರ್ಷ ವಯಸ್ಸು ಆಗಿರ್ಲೇಬೇಕು ಇನ್ನು ಗರಿಷ್ಠ ವಯೋಮಿತಿ ಬಗ್ಗೆ ನೋಡೋದಂದ್ರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಮೂವತ್ತೈದು ವರ್ಷಗಳು ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿಗೆ ಗೆ ಸೇರಿದ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷಗಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ನಲವತ್ತು ವರ್ಷಗಳು ಈ ರೀತಿ ಏನಪ್ಪ ಅಂದ್ರೆ ಗರಿಷ್ಠ ವಯೋಮಿತಿ ಆಗಿರ್ತದೆ ಅಂಗವಿಕಲ ಅಭ್ಯರ್ಥಿಗಳಿದ್ರಿ ಇಲ್ಲ ನೀವು ವಿಧವ ಅಭ್ಯರ್ಥಿ ಇದ್ರಿ ಅಂತ ತಿಳ್ಕೊಂಡ್ರೆ ಅವರಿಗೆ ಹತ್ತು ವರ್ಷ ಎಡಿಷನಲ್ ಏಜ್ ರಿಲ್ಯಾಕ್ಸೇಷನ್ ಕೂಡ ಸಿಗ್ತದ ಸ್ನೇಹಿತರೆ ಆಗ್ಲೇ ಹೇಳಿದ್ದೆ ನಾನು ಅರ್ಜಿ ಜೊತೆಗೆ ಏನಪ್ಪಾ ಅಂತಂದ್ರೆ ಅರ್ಜಿ ಜೊತೆಗೆ ಏನೇನು ಡಾಕ್ಯುಮೆಂಟ್ಸ್ ಗಳನ್ನ ಲಗತ್ತಿಸ್ಬೇಕಂತ ಹೇಳಿ ಒಂದು ಸೆಟ್ ವಿದ್ಯಾರ್ಥಿಗೆ ಸಂಬಂಧಪಟ್ಟಂತ ಅಂಕಪಟ್ಟಿಗಳು ಆಮೇಲೆ ಹತ್ತನೇ ತರಗತಿ ಮಾರ್ಕ್ಸ್ ಕಾರ್ಡ್ ಆಮೇಲೆ ಮೀಸಲಾತಿಗೆ ಸಂಬಂಧಪಟ್ಟಂತ ಪ್ರಮಾಣ ಪತ್ರಗಳಂತ ಹೇಳಿದ್ದಾರೆ ಅಂದ್ರೆ ಪರಿಶಿಷ್ಟ ಜಾತಿ ಆಗಿರ್ಬೋದು ಪರಿಶಿಷ್ಟ ಪಂಗಡ ಕ್ಯಾಟಗರಿ ಒನ್ ಟು ಎ ಟು ಬಿ ತ್ರೀ ಎ ತ್ರೀ ಬಿ ನಿಮ್ದು ಯಾವ್ದು ಕೆಟಗರಿ ರಿಸರ್ವೇಷನ್ ಕೋರ್ತೀರ ಅದಕ್ಕೆ ಸಂಬಂಧಪಟ್ಟಂತ ಪ್ರಮಾಣ ಪತ್ರಗಳು ಗ್ರಾಮೀಣ ಮೀಸಲಾತಿ ಇದ್ರೆ ಗ್ರಾಮೀಣ ಅಂಗವಿಕಲ ವಿಧವೆ ಜನಗಣತಿ ಕಾರ್ಯದಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ರ ಬಗ್ಗೆ ಆಮೇಲೆ ಜೀತ ಮುಕ್ತಿ ಬಗ್ಗೆ ಇವೆಲ್ಲ ರಿಸರ್ವೇಷನ್ಗೆ ಸಂಬಂಧಪಟ್ಟಂತ ಪ್ರಮಾಣ ಪತ್ರಗಳು ಸ್ನೇಹಿತರೆ ಇನ್ ಕೇಸ್ ನೀವು ಈ ಮೀಸಲಾತಿ ಕೋರ್ತಿದ್ರೆ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತ ಪ್ರಮಾಣ ಪತ್ರಗಳ ಆ ಅರ್ಜಿಯೊಂದಿಗೆ ಲಗತ್ತಿಸಿ ಅಂಚೆ ಮೂಲಕ ಆಗಿರ್ಬೋದು ಅಥವಾ ಖುದ್ದಾಗಿ ನೀವೇ ಕೂಡ ಕೊಟ್ಟು ಬರಬಹುದು ಸ್ನೇಹಿತರೆ ನೆಕ್ಸ್ಟ್ ಈ ಅರ್ಜಿಗಳನ್ನ ಏನಪ್ಪ ಅಂತಂದ್ರೆ ಮಡಚಬಾರ್ದು ಜಸ್ಟ್ ಏನಪ್ಪ ಅಂದ್ರೆ ಒಂದು ಎ ಫೋರ್ ಶೀಟ್ ಎನ್ವೆಲ್ ಅವುಗಳನ್ನ ಹಾಕ್ರಿ ಹಾಕಿ ಗಿಶಿನ ಏನಪ್ಪಾ ಅಂತಂದ್ರೆ ಆ ಎನ್ವೆಲಪ್ ಮೇಲೆ ಯಾವ ಹುದ್ದೆಗೆ ಅರ್ಜಿ ಸಲ್ಲಿಸಾ ಕುಂತಿರಲ್ಲ ಆ ಹುದ್ದೆ ಹೆಸರು ಬರಿಬೇಕು ಅಂದ್ರೆ ಬೆರಳಚ್ಚುಗಾರರು ಅಂತ ಹುದ್ದೆ ಹೆಸರು ಬರ್ದ್ ಗಿಷಿಂದ ಏನಪ್ಪ ಅಂದ್ರೆ ಅದನ್ನ ಪೋಸ್ಟ್ ಮಾಡ್ಬೇಕು ಸ್ನೇಹಿತರೆ ಪೋಸ್ಟ್ ಅನ್ನ ಮಾಡಬಹುದು ಇಲ್ಲಾಂದ್ರೆ ನೀವೇ ಖುದ್ದಾಗಿ ಹೋಗಿ ಕೊಟ್ಟು ಬರ್ಬೋದು ನೆಕ್ಸ್ಟ್ ಆಯ್ಕೆ ವಿಧಾನ ಅಂದ್ರೆ ನೇಮಕಾತಿ ಹೆಂಗ್ ಮಾಡ್ಕೊಳ್ತಾರ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಈ ಹುದ್ದೆಗೆ ನಿಗದಿ ಪಡಿಸಿರ್ತಕ್ಕಂಥ ಎಜುಕೇಶನ್ಗಳಲ್ಲಿ ಅಂದ್ರೆ ಪರೀಕ್ಷೆಗಳಲ್ಲಿ ಪಡೆದ ಅಂಕಗಳ ಆಮೇಲೆ ಸಂದರ್ಶನದಲ್ಲಿ ಪಡೆದಿರ್ತಕ್ಕಂಥ ಅಂಕಗಳು ಈ ಎರಡೂ ಅಂಕಗಳ ಸರಾಸರಿ ತೆಗೆದಗಿಸಿ ಏನಪ್ಪ ಅಂದ್ರೆ ನೇಮಕಾತಿಯನ್ನ ಮಾಡ್ಕೊಳ್ತಾರ ಸ್ನೇಹಿತರೆ ಈ ಸಂದರ್ಶನ ಏನಲ್ಲ ಸ್ನೇಹಿತರೆ ಇಂಟರ್ವ್ಯೂ ಏನದಲ್ಲ ಸ್ನೇಹಿತರೆ ಐವತ್ತು ಅಂಕದ ಇಂಟರ್ವ್ಯೂ ಇರ್ತದೆ ಈ ಐವತ್ತು ಅಂಕಗಳದ ಇಂಟ್ರಿ ಒಳಗೆ ಅತಿ ಹೆಚ್ಚಿಗೆ ಅಂಕ ಗಳಿಸಿರ್ತಕ್ಕಂಥವ್ರು ಆಮೇಲೆ ಈ ನಿಗದಿ ಪಡಿಸಿರ್ತಕ್ಕಂಥ ವಿದ್ಯಾರ್ಥಿ ಅಂದರೆ ಸೀನಿಯರ್ ಗ್ರೇಡ್ ಟೈಪಿಂಗ್ ಏನು ಕೇಳಿರ್ತಾರಲ್ಲ ಆ ಅಲ್ಲಿ ಏನು ಅಂಕಗಳು ಗಳಿಸಿರ್ತಾರಲ್ಲ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿರ್ತಕ್ಕಂಥ ಅಭ್ಯರ್ಥಿಗಳನ್ನ ನೇಮಕಾತಿ ಮಾಡ್ಕೊಳ್ತಾರೆ ಸ್ನೇಹಿತರೆ ಇಲ್ಲಿ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕಂತ ಹೇಳ ಅರ್ಜಿ ಇತ್ತೀಚಿನ ಭಾವಚಿತ್ರ ಸಹಿತ ಭರ್ತಿ ಮಾಡಿದ ಅರ್ಜಿಗಳನ್ನು ವಿಲೇಖನಾಧಿಕಾರಿ ಬೆರಳಚ್ಚುಗಾರ ಹುದ್ದೆಗಳ ನೇಮಕಾತಿ ಪ್ರಾಧಿಕಾರ ಕರ್ನಾಟಕ ರಾಜ್ಯ ಆಡಳಿತ ನ್ಯಾಯಮಂಡಳಿ ಕಂದಾಯ ಭವನ ಏಳನೇ ಮಾಡಿ ಕೆ ಜಿ ರಸ್ತೆ ಬೆಂಗಳೂರು ಫೈವ್ ಸಿಕ್ಸ್ ತ್ರಿಬಲ್ ಜೀರೋ ನೈನ್ ಇಲ್ಲಿಗೆ ಅಂದ್ರೆ ಕಳಿಸ್ಬೇಕಂತ ಕಿಷಿಂದ ಹೇಳಿ ಈ ನೋಟಿಫಿಕೇಶನ್ದಲ್ಲಿ ಹೇಳಿರ್ತಕ್ಕಂಥದ್ದು ಸ್ನೇಹಿತರೆ ಇನ್ನು ಅಪ್ಲಿಕೇಶನ್ ಫಾರ್ಮ್ ಆಗ್ಲಿ ಹೇಳ್ದಂಗೆ ನಾನು ಟೆಲಿಗ್ರಾಮ್ ಗ್ರೂಪಿನಾಗ ಕೊಟ್ಟಿರ್ತೀನಿ ಸ್ನೇಹಿತರೆ ಜಸ್ಟ್ ನಾವು ಟೆಲಿಗ್ರಾಮ್ ಗ್ರೂಪಿನಾಗೆ ಜಾಯಿನ್ ಆಗಲಿ ಆ ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ ಜಸ್ಟ್ ಅದನ್ನು ಪ್ರಿಂಟ್ಔಟ್ ತೊಗೊಂಡು ಅದನ್ನು ನೀಟಾಗಿ ಫಿಲಪ್ ಮಾಡಿರಿ ಈಗ ನಾನು ಏನ ಡಾಕ್ಯುಮೆಂಟ್ಸ್ ಹೇಳಿನಲ್ಲ ಆ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಆ ಅರ್ಜಿ ಜೊತೆಗೆ ಲಗತ್ತಿಸಿ ಯಾವ ಅಡ್ರೆಸ್ಸಿಗೆ ಕಳಿಸ್ಬೇಕಂತೇಳಿ ಆ ಅಡ್ರೆಸ್ಸಿಗೆ ಏನಪ್ಪ ಅಂದರೆ ನೀವು ಒಂದು ಆನ್ಯುವಲ್ ಅಪ್ನಾಗ ಹಾಕಿ ಕಳಿಸ್ಬೇಕು ಸ್ನೇಹಿತರೆ ಆದರೆ ಏನೇನು ಕಳಿಸಿರ್ತಾರಲ್ಲ ಎಲ್ಲ ಕಳಿಸಿರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಒಂದು ಸೆಟ್ ಜೆರಾಕ್ಸ್ ನಿಮ್ಮ ಕಡೆ ಇಟ್ಕೊಳ್ರಿ ಸ್ನೇಹಿತರೆ ಇದಿಷ್ಟು ಕರ್ನಾಟಕ ರಾಜ್ಯ ಆಡಳಿತ ನ್ಯಾಯಮಂಡಳಿಯಿಂದ ಹೊರಡಿಸಿರ್ತಕ್ಕಂಥ ಅಧಿಸೂಚನೆಯ ಮಾಹಿತಿಯಾಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ರಿಗೂ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು